ಜರಕಿಹೊಳಿ ಸಿಡಿಯ ಕಿಂಗ್ ಪಿನ್ ಪ್ರತ್ಯಕ್ಷರಾಗಿರೋದು. ಅಜ್ಞಾತ ಸ್ಥಳದಿಂದ ವಿಡಿಯೋ ಬಿಟ್ಟಿದ್ದಾರೆ ನರೇಶ್ ಗೌಡ. 8 ನಿಮಿಷಗಳ ವಿಡಿಯೋ ಬಿಟ್ಟಿದ್ದು ನರೇಶ್ ಗೌಡ. ಸಿಡಿ ಇವತ್ತಿ ನನಗೆ ಪರಿಚಯ ನಿಜ ಒಪ್ಕೊಳ್ತಾರೆ ಅವರು, ಅದರ ಜೊತೆಗೆ ನನ್ನ ಸಹಾಯ ಕೋರಿದ್ದು ನಿಜ ಅಂತ ನರೇಶ್ ಗೌಡ ಒಪ್ಕೊಳ್ತಾರೆ. ಅಷ್ಟೇ ಅಲ್ಲ, ಸುಮಾರು 15-20 ಬಾರಿ ನನಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿದ್ದು ನಿಜ. ನನ್ನ ಮಗಳ ನಾಮಕರಣಕ್ಕೆ ಬಂದಿದ್ದು ನಿಜ. ಆಕೆಗೆ ನ್ಯಾಯ ಕೊಡಿಸಲು ನಾನು ಮುಂದಾಗಿದ್ದೆ ಅಷ್ಟೇ. ಆದ್ರೆ ಸಿಡಿ ಮುಂದಿಟ್ಟುಕೊಂಡು ಹಣ ವಸೂಲಿ ನಾನು ಮಾಡಿಲ್ಲ ಅಂತ ನರೇಶ್ ಕೂಡ ಹೇಳಿರೋದು ಪ್ರಕರಣದಲ್ಲಿ ನನ್ನನ್ನು ಸಿಲುಕಿಸುವಂತಹ ಯತ್ನ ನಡೆದಿದೆ. ಇನ್ನೂ 5-6 ದಿನಗಳಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ವಿಡಿಯೋ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ನರೇಶ್ ಗೌಡ. ಮಾಜಿ ಸಚಿವರ ರಮೇಶ್ ಜಾರಕಿಹೊಳಿ ಅವರ ಇನ್ನು ರಾಸಲೀಲ ಕೇಸ್ ಏನಿದೆ, ಆ ಕೇಸಲ್ಲಿ ಈಗ ನನ್ನ ಹೆಸರು ತಳ್ಕಾಕೊಂಡಿರ್ತಕ್ಕಂಥದ್ದು. ನನಗೆ ನಗ್ಬೇಕೋ ಸೀರಿಯಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಡೀ ಕೇಸಲ್ಲಿ ಇಲ್ಲೊಂದು ಕಡೆ ವ್ಯವಸ್ಥಿತವಾಗಿ ನನ್ನನ್ನು ತಗ್ಲಾಕುವಂಥ ಒಂದು ಪ್ರಯತ್ನ ಅಥವಾ ಹುನ್ನಾರ ಆಗ್ತಾ ಇದೆ. ನಾನು ಏನಕ್ಕೆ ಈ ತನಿಖಾಧಿಕಾರಿಗಳ ಮುಂದೆ ಬಂದಿಲ್ಲ ಅಂತಂದರೆ, ನಾನು ಬಂದರೆ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಲಾರಿಟಿ ನನಗೆ ಇರೋ ಕಾರಣದಿಂದ ನಾನು ಬಂದಿಲ್ಲ. ಮೊದಲನೇದಾಗಿ ನಾನು ಕ್ಲಾರಿಫೈ ಮಾಡ್ತೀನಿ, ಈ ಒಂದು ಕೇಸ್ಗೂ ನನಗೂ ಸಂಬಂಧ ಇಲ್ಲ. ಆ ಹುಡುಗಿ ಜೊತೆ ನಂಗೆ ಟಚ್ಚಲ್ಲಿ ಸತ್ಯ, ಹುಡುಗಿ ನನ್ನ ಒಬ್ಬ ಪತ್ರಕರ್ತ ಆಗಿದ್ದರಿಂದ ನನಗೆ ಆ ಹುಡುಗಿ ಈ ಥರದ ಒಂದೇನೋ ಸಮಸ್ಯೆ, ಯಾವುದೋ ಯಾರೋ ನನ್ನ ಸ್ನೇಹಿತನ ಮುಖಾಂತರ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದಾಗ ಈ ಥರ ಒಂದು ಸಮಸ್ಯೆ ಆಗಿದೆ, ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ನಮಗೆ ಮೋಸ ಮಾಡಿದ್ದಾರೆ, ಹಾಗಾಗಿ ನ್ಯಾಯ ಕೊಡಿಸಿ ಸರ್ ಅಂತ ಕೇಳ್ಕೊಂಡ್ರು. ನಾನೇನು ಫುಟೇಜು ಅಥವಾ ಕ್ಲಿಪ್ಪಿಂಗ್ಸ್ ಆಡಿಯೋ ಕ್ಲಿಪ್ಪಿಂಗ್ಸ್ ಅಥವಾ ಏನಾದರೂ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿಗೆ ತೊಗೊಂಬಾರಮ್ಮ ನೋಡೋಣ ಅಂತ ಹೇಳಿದ್ರು. ಅಷ್ಟರಲ್ಲಿ ನನ್ನ ತಾಯಿಗೆ ಹೆಲ್ತ್ ಅಪ್ಸೆಟ್ ಇತ್ತು, ಜೊತೆಗೆ ನನ್ನ ಬೇರೆ ಬೇರೆ ಸಮಸ್ಯೆಗಳಿದ್ದರಿಂದ ನಾನು ತಲೆ ಕೆಡಿಸ್ಕೊಂಡು ಹೋಗಲಿಲ್ಲ. ಆ ಸಂಬಂಧಪಟ್ಟಂಗೆ ಒಂದು 15-20 ಇಂಟ್ರಾಕ್ಷನ್ಸ್ ಆ ಹುಡುಗಿ ಜೊತೆ ನನಗೆ ಆಗಿರ್ಬೋದು. ಅದ್ರ ಬೆನ್ನಲ್ಲೇ ನನಗೆ ಇತ್ತೀಚೆಗೆ ನನ್ನ ಮಗಳು ನಾಮಕರಣ ಬೇರೆ ಇತ್ತು, ಅವಾಗ ನಾಮಕರಣ ಇದ್ದಾಗ ಹಿಂಗೆ ಕಾಲ್ ಮಾಡಿದಾಗ ಯಾಕೆ ಸರ್ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ, ನಮಗೆ ನ್ಯಾಯ ಕೊಡ್ಸಾರ ಅಂತ ಕೇಳಿದಾಗ, ಇಲ್ಲಮ್ಮ ನನ್ನ ತಾಯಿಗೆ ಹೆಲ್ತಿಲ್ಲ, ಜೊತೆಗೆ ಮಗಳು ನಾಮಕರಣ ಬೇರೆ ಐತೆ, ಹಾಗಾಗಿ ನಾನು ಅದ್ರಲ್ಲಿ ಬ್ಯುಸಿ ಇದ್ದೀನಿ, ಮುಗಿಸ್ಕೊಂಡು ನಾನು ಮಾತಾಡ್ತೀನಿ, ನಿಂತಾಗೇನು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳ್ತಿ ಅಲ್ಲಿ ಏನು ಮಾಡೋದು ನಾನು ಮಾತಾಡ್ತೀನಿ ಅಂತ ಹೇಳಿದೆ. ನಮ್ಮ ನಾಮಕರಣ ಕರೆಯಲ್ವಾ ಅಂದರು, ಅದು ಬನ್ನಿಯಮ್ಮ ಅಂದರೆ ಅವರು ಕೂಡ ಬಂದು ಹೋದರು. ಇಷ್ಟು ಕತೆ ಇದು. ಆದರೆ ಈ ಕೇಸಲ್ಲಿ ಇವಾಗ ನಾನೇ ದೊಡ್ಡ ಸೂತ್ರಧಾರಿ, ನಾನೇನೋ ಮಾಡ್ತಾ ಇದ್ದೀನಿ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರದಲ್ಲಿ ಈಗ ಬಿಂಬಿಸ್ತಿರ್ತಕ್ಕಂಥದ್ದು. ಒಂದು ಕ್ಲಾರಿಫೈ ಮಾಡ್ತೀನಿ, ಇಡೀ ಸಿ ಡಿ ಕೇಸು ಹೆಂಗೆ ರಿಲೀಸ್ ಆಯಿತು, ಏನಾಯಿತು ಅಥವಾ ಹೆಂಗೆಲ್ಲ ಇವಾಗ ಅದು ವೈರಲ್ ಆಗ್ತಾ ಇದೆ, ನನಗೂ ನನ್ನ ಮೊಬೈಲ್ಗೆ ಅದು ವೈರಲ್ ಆಗಿ ಬಂದಮೇಲೆ ಗೊತ್ತಾಯಿದೆ ಈ ಥರ ಒಂದು ಸಿ ಡಿ ರಿಲೀಸ್ ಆಗಿದೆ ವೈರಲ್ ಆಗಿದೆ, ಅಯ್ಯೋ ಈ ಹುಡುಗಿ ನಮ್ಮ ಹತ್ರ ಬಂದಿದ್ರಳಪ್ಪ ನೋಡೋದು ಈ ಥರದಲ್ಲಿ ಆಗೋಗಿದೆ ಅನ್ನೋ ಥರದಲ್ಲಿ ಅನಿಸಿದೆ ನನಗೆ ಆವಾಗಲೇ. ಆವಾಗಲೇ ನನಗೂ ಕೂಡ ಗೊತ್ತಾಗಿದ್ದು ಈ ಕೇಸಲ್ಲಿ ನನ್ನ ಪಾತ್ರ ಅಥವಾ ಸಿ ಡಿ ರಿಲೀಸ್ ಆಗಿರೋದ್ರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪಾತ್ರನೂ ಇಲ್ಲ. ಒಂದು ಎರಡನೇದು, 5 ಕೋಟಿ 100 ಕೋಟಿ ಏನೋ ಪಾತ್ರನ ಇಲ್ಲ ಅಂತ ಬಂದಾಗ ಈ ಅಲಿಗೇಷನ್ಸ್ ಆನ್ಸರ್ ಮಾಡದೆ ಅಲ್ಲ, ಆದರೂ ಮಾಡ್ತೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬಂದ್ಬಿಟ್ಟಿದೆ ಈಗ ಆರೋಪಗಳು, ಅದು ಕ್ಲಾರಿಫೈ ಮಾಡಬೇಕು ನಾನು. ಈ ಆರೋಪಗಳು ಏನು ಬಂದರೆ 5 ಕೋಟಿ 100 ಕೋಟಿ ಅಂತ ಹೇಳ್ತಿದ್ರಲ್ಲ, ನಾನು ಇವತ್ತರೆಗೂ 3 ವರ್ಷದಿಂದ ತೊಗೊಂಡ್ರು 5 ಲಕ್ಷ ರೂಪಾಯಿ ಲೋನ್ಗೆ ತಿಂಗಳ 15,000 EMI ಕಟ್ತಿದ್ದೀನಿ. 15,000 EMIಗೆ ಪ್ರತಿ ತಿಂಗಳು ನನ್ನ ಸ್ಯಾಲ್ರಿ ಬರೋದು ಲೇಟ್ ಆಯಿತು ಅಂತಂದರೆ ಎರಡೆರಡು ಸರಿ ಚೆಕ್ ಬೌನ್ಸ್ ಆಗ್ತಾಯಿದ್ದೆ ನಂದು. ಆಯಿತಾ, ಚೆಕ್ ಬೌನ್ಸ್ ಚಾರ್ಜನ್ನು ಕಡೋಗಿ ಕಟ್ಕೊತೀನಿ ನಾನು. ಕ್ರೆಡಿಟ್ ಕಾರ್ಡ್ಗಳಿಗೆ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲದೆ ಪ್ರತಿ ತಿಂಗಳು ನಾನು ಇಂಟ್ರೆಸ್ಟ್ ಕಟ್ತೀನಿ ನಾನು. ಆ ಸ್ಟೇಜಲ್ಲಿದ್ದೀನಿ. ಇಷ್ಟೆಲ್ಲ ನೀವು ಹೇಳೋ ಥರ ಇದ್ಬಿಟ್ರೆ ಬೇರೆ ಥರದ್ದು. ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ, ನಂದು ಭುವನಹಳ್ಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ. ಹಳ್ಳಿಲೇ ಇರೋದು, ಅಲ್ಲೇ ಹುಟ್ಟಿದ್ದು, ಅಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು ನಾನು. ನಾನು ಹುಡ್ತಾಗೆ ನಮ್ಮ ಮನೆ ಇತ್ತು, ಅದೇ ಮನೆ ಇರೋದು. ಸ್ಟಿಲ್ ಇವತ್ತು ಕೂಡ ವರ್ಷಕ್ಕೋಸ್ಕರ ಮಳೆ ಬಂದಾಗ ಮನೆ ಸೋರ್ತೈತೆ, ಅದಕ್ಕೆ ವರ್ಷಕ್ಕೊಂದ್ಸಲ ಕರ್ಲಾಕ್ಸ್ಬೇಕು ನಾವು. ಆಯಿತಾ, ಸೋರ್ಬಾರ್ದು ಅಂತ. ಇದೆಲ್ಲಾದ್ರ ಮಧ್ಯೆ ಇಷ್ಟಿಷ್ಟು ದೊಡ್ಡ ಅಲಿಗೇಷನ್ಸ್ ಆಯಿತು. ಒಂದು ವೇಳೆ ನಾನು ನೀವು ಹೇಳ್ತಿರ್ತಕ್ಕ ಸತ್ಯ ಅಂದ್ಬಿಟ್ರೆ, ಆಯಿತು 100 ಕೋಟಿ ತಂದು ಕೊಟ್ಬಿಟ್ರೆ, ನಾನು ಇದನ್ನ ಅಲಿಗೇಷನ್ ನಾನು ಒಪ್ಕೊಂಬಿಟ್ಟು, ನಾನೇ ಬಂದು ಆಯ್ತು ನಾನೇ ಮಾಡಿಬಿಟ್ಟಿದ್ದೆ ಇಸ್ಕೊಂಬಿಟ್ಟೆ ಅಂದ್ಬಿಟ್ಟು ನಾನು ಒಪ್ಕೊಂಬಿಡ್ತೀನಿ ಬಂದ್ಬಿಡಿ, ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಹೇಳ್ತಾನೆ, ಈ ಕ್ಷಣಕ್ಕೂ ಬಂದು ಇಸ್ಕೊಂಬಿಡ್ತೀನಿ ನಾನು. ನನ್ನ ಲೈಫಲ್ಲಿ ಈ ಥರದ ಎಷ್ಟೊಂದು ಸ್ಟೋರಿಗಳು ಎಲ್ಲ ಮಾಡಿಬಿಟ್ಟಿನಿ. ಈ ಥರದ್ದಲ್ಲ, ಬೇರೆ ಬೇರೆ ಸ್ಟಿಂಗ್ ಆಪರೇಷನ್ಸ್ ಮಾಡಿದ್ದೀವಿ, ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಸ್ಟೋರಿಗಳು ಮಾಡಿದ್ದೀವಿ. ಆಯಿತಾ, ಅದ್ರ ಜೊತೆಗೆ ಎಷ್ಟೊಂದು ಸ್ಟೋರಿಗಳು ಮಾಡಿದ್ವಿ. ಈ ಇವತ್ತರೆಗೂ ಲೈಫಲ್ಲಿ ನನ್ನ ಕೆರಿಯರಲ್ಲಿ ಈ ಥರ ಅಲಿಗೇಷನ್ಸ್ ಎಲ್ಲೂ ಬಂದಿಲ್ಲ. ಜೊತೆಗೆ ಇವತ್ತೇನು ಈ ಕೇಸಲ್ಲಿ ಇನ್ನೂ ಕೇಸ್ ಬೇರೆ ಬೇರೆ ಎಲ್ಲ ತೋರಿಸ್ತಾ ಇದ್ರಲ್ಲ, ನನ್ನ ವಿರುದ್ಧ ಈಗ ಜಾರಕಿಹೊಳಿ 5 ಕೋಟಿ 100 ಕೋಟಿ 100 ಕೋಟಿ ಅಂತವ್ರಲ್ಲ, 5 ರೂಪಾಯಿ ನಾನು ಕೇಳಿದಕ್ಕಂಥ ಸಣ್ಣ ಎವಿಡೆನ್ಸು, ನನ್ನ ಕಡೆಯಿಂದ ಅಪ್ರೋಚ್ ಆಗಿದ್ದೀನೋ ಇಲ್ಲ ಏನಾದರೂ ಇತ್ತು ಅಂತಂದರೆ ಅದನ್ನ ತೋರಿಸಿದ್ರೆ ನೀವು ಕೊಡೋ ಶಿಕ್ಷಣ ಇವತ್ತೇ ಬಂದು ಅನುಭವಿಸೋಕ್ಕೂ ನಾನು ನಡೀತೀನಿ. ಒಂದು ಜೊತೆಗೆ ನನ್ನ ನಾಮಕರಣ ಆಯಿತು, ನಾಮಕರಣಕ್ಕೆ ಆ ಹುಡುಗಿ ಬಂದಿದ್ರು ಅಂತ ನಾನು ಹೇಳಿದೆ. ಆ ಹುಡುಗಿ ನನಗೆ ಬ್ಯುಸಿ ಇದ್ದಾಗ ಹಿಂಗೇನು ಕೇಳಿ ನಾವು ಬರಬಾರ್ದ ಸರ್ ಅಂತ ಕೇಳಿದ್ರು. ಅದು ಕೈಯೋ ಅದರಲ್ಲಿ ನಮ್ಮ ಬಾರಮ್ಮ ಅಂತಂದೆ. ಆಕೆ ಮತ್ತು ಯಾರೋ ಅವ್ರು ಒಂದು 3-4 ಜನ ಫ್ರೆಂಡ್ಸ್ ಯಾರೋ ಬಂದು ಹೊರಟೋದ್ರು. ಆ ನಾಮಕರಣದಲ್ಲಿ ಇನ್ನೂ ತುಂಬ ತುಂಬ ದೊಡ್ಡ ದೊಡ್ಡ ನಾಯಕರೆಲ್ಲ ಬಂದಿದ್ದರು. ಅದರಲ್ಲಿ JDS ಅವರಿದ್ದರು, BJP ಅವರಿದ್ದರು, ಕಾಂಗ್ರೆಸ್ ಅವರು ಇದ್ದರು, ಜೊತೆಗೆ ಸೊಸೈಟಿಲಿ ಇರ್ಕಂಥ ಇನ್ನೂ ಪ್ರಮುಖ ಗಣ್ಯರೆಲ್ಲ ಇದ್ರು ಅದರೊಳಗೆ. ಹಂಗಂತ ಇವತ್ತು ಅದೆಲ್ಲವನ್ನು ಬಿಟ್ಟು ಇನ್ನೊಬ್ಬರು ಯಾರೋ ಜೊತೆಗೂ ಲಿಂಕ್ ಮಾಡೋದ ಪ್ರಯತ್ನ ಆಗ್ತಾ ಇದೆ. ಅಂದರೆ ಓವರ್ ಆಲು ಈ ಕೇಸಲ್ಲಿ ಒಂದು ಹೆಣ್ಮಗಳಿಗೆ
ಒಂದು ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಪತ್ರಕರ್ತನಾಗ ಲೆಕ್ಕ ನಾನು ಹೆಂಗೆ ಗೊತ್ತಾ, ನಾನು ಬ್ಯುಸಿ ಇದ್ರೂ ನಾನು ನ್ಯಾಯ ಕೊಡಿಸ್ಬೇಕಿತ್ತು ಆವಾಗಲೇ ನಾನು ಸಾಧ್ಯ ಆದರೆ ಏನಿದೆಯೋ ಅದನ್ನು. ಬಟ್ ಏನು ಎವಿಡೆನ್ಸ್ ಅಲ್ಲಿ ನಾನು ಸುಮ್ಮನಾದೆ, ಯಾಕೆ ಸುಮ್ಮನೆ ಅಲಿಗೇಷನ್ಸ್ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಆದರೆ ಅದಾದಮೇಲೆ ಸಡನ್ ಆಗಿ ಈ ಥರ ವೀಡಿಯೋ ವೈರಲ್ ಆಗಿ ಎಲ್ಲ ಆಗೋಗ್ಬಿಟ್ಟವೆ. ಅದ್ರ ಮಧ್ಯದಲ್ಲಿ ನಾನು ಇಂಟ್ರಾಕ್ಟ್ ಹುಡುಗಿದ ಮಾಡಿರೋ ಕಾರಣಕ್ಕೆ ನನ್ನನ್ನು ಈ ಕೇಸಲ್ಲಿ ತಗ್ಲಾಕುವಂಥ ಕೆಲಸ ಆಗ್ತಾನೆ ಏನು ಅರ್ಥ ಅದು. ಬಟ್ ಈಗ ನಾನು ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಡ್ತಾ ಇದ್ದೆ ನೋಟಿಸ್ಗೆ. ಬಟ್ ಅಲ್ಲಿ ಆಲ್ರೆಡಿ ಯಾವ ರೀತಿ ವ್ಯವಸ್ಥೆ ಆಗುತ್ತೆ, ಹೆಂಗೆ ನಮ್ಮನ್ನು ತಗ್ಲಾಕ್ಬೇಕು ಅಂತ ಒಂದು ಅಲ್ಲಿ ಪ್ಲ್ಯಾನ್ ಆಗೈತೆ, ಇದೆಲ್ಲವೂ ಗೊತ್ತಿರೋದಕ್ಕೆ ಅಲ್ಲಿ ಏನಾಗುತ್ತೆ ಅಂತ ಬಂದೆ ಅಂತ ಗೊತ್ತಿರೋದಕ್ಕೆ ನನಗೆ ಬಂದಿಲ್ಲ. ಇನ್ನೊಂದು 5 ದಿನ ಅಥವಾ ಒಂದು 8 ದಿನದಲ್ಲಿ ತನಿಖಾಧಿಕಾರಿಗಳ ಮುಂದೆ ಬರ್ತೀನಿ, ಅವರ ತನಿಖೆ ನಂತರ ಸತ್ಯಾಸತ್ಯ ಆಚೆ ಬಂದೇ ಬರ್ತೈತೆ, ಬರಲಿ. ಇನ್ನು ಈ ಕೇಸಲ್ಲಿ ಒಂದು ಹೆಣ್ಮಗ್ಳಿಗೆ ಅನ್ಯಾಯ ಆಗೈತೆ, ಆ ಹುಡುಗಿ ಶೋಷಿತೆ ವಿಕ್ಟಿಮ್ ಆ ಹುಡುಗಿ, ಆದರೆ ಇಲ್ಲಿ ಎಲ್ಲ ಬಿಂಬಿಸ್ತಾ ಇರ್ತಕ್ಕಂಥದ್ದು ಹೆಂಗೆ ಅಂತಂದರೆ, ರಮೇಶ್ ಜಾರಕಿಹೊಳಿ ಅವ್ರನ್ನ ವಿಕ್ಟಿಮ್ ಹತ್ರ ಬಿಂಬಿಸ್ತಿದ್ದಾರೆ. ಆ ಹುಡುಗಿ ಲೈಫ್ ಏನು ಹೋಗಲಿ, 24, 25, 26 ವರ್ಷ ಇರ್ಬೋದೇನೋ, ಆ ಹುಡುಗಿನ ಅಕ್ಯೂಸ್ ಥರದಲ್ಲಿ ಬಿಂಬಿಸ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಹುಡುಗಿನ ಯಾವ ರೀತಿ ಅಂದರೆ, ಆತ ಕನ್ನಡಿಗರ ಬಗ್ಗೆ ಅವಮಾನ ಮಾಡಿ ಮಾತಾಡಿರ್ತಕ್ಕಂಥ ನಾಡದ್ರೋಹಿ ಆತ ಹಂಗೆ ನೋಡ್ಕೊಂಡ್ರೆ. ಜೊತೆಗೆ ಆ ಹುಡುಗಿ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಅದು, ಆಯಿತಾ, ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅದು, ಸಂವಿಧಾನಕ್ಕೆ ಕೊಟ್ಟಿರ್ತಕ್ಕಂಥ ಹಕ್ಕು ಅದು. ಒಬ್ಬ ಶೋಷಿತರ ಮಹಿಳೆಯರು ಶೋಷಿತ ವ್ಯಕ್ತಿ ಪರವಾಗಿ ನಿಲ್ಬೇಕಿರ್ತಕ್ಕಂಥ ನಮ್ಮ ಹಕ್ಕು ಅದು. ಅದನ್ನು ಬಿಟ್ಬಿಟ್ಟು ಆಕೆಯೇ ವಿಕ್ಟಿಮ್ ಥರದಲ್ಲಿ ಇದ್ದೋಳನ್ನ ಅಕ್ಯೂಸ್ ಥರ ತೋರಿಸ್ಕೊಂಡು ಏನೆಲ್ಲ ಆಗ್ತದೆ ಅಂದರೆ, ಈತನ ಪ್ರಭಾವ ಏನು ಹೆಂಗಿರ್ಬೋದು, ಅಥವಾ ಈತ ಯಾವ ರೀತಿ ಈ ಕೇಸಲ್ಲಿ ನಮ್ಮನ್ನೆಲ್ಲ ತಗ್ಲಾಕ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಷಡ್ಯಂತ್ರ ಮಾಡ್ತಿರಬಾರ್ದು, ಇದೆಲ್ಲ ನೋಡ್ರೆ ಗೊತ್ತಾಗಲ್ವಾ ಅಲ್ಲಿ. ಹಂಗಾಗಿ ನಾನು ಇದೆಲ್ಲವನ್ನು ಬರ್ತೀನಿ, ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಟ್ಟು ಎಲ್ಲವನ್ನು ಕ್ಲಾರಿಟಿಯನ್ನು ಕೊಡ್ತೀನಿ ನಾನು. ಫೈನಲ್ ಹೇಳೋದೇನಂತಂದರೆ, ಇಡೀ ಕೇಸು ಸಿ ಡಿ ಹೆಂಗೆ ರಿಲೀಸ್ ಆಯಿತು, ಏನಾಯಿತು, ಎತ್ತಾಯಿತು, ಆ ಸಿ ಡಿ ಹೆಂಗೆ ಆಸೆ ಬಂತು, ಇದಕ್ಕೆ ನಾನು ಹೇಳ್ತೀನಲ್ಲ, ನನ್ನ ಒಂದು ಎಳ್ಳೋಷ್ಟು ಪಾತ್ರ ಈ ಕೇಸ್ನಲ್ಲಿ ಇಲ್ಲ. ಇನ್ನು ಈ ಪಾತ್ರನ ಇಲ್ಲ ಅಂದಾಗ ದುಡ್ಡಿನ ವಿಚಾರ ಮಾತಾಡಬಾರ್ದು, ಅಲಿಗೇಷನ್ಸ್ ಬಂದಿದೆ ಅಲ್ಲೂ ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಏನು ಶಿಕ್ಷೆ ಕೊಟ್ಟರು ಅನ್ಬೋಸಕ್ಕೆ ನಾನು ರೆಡಿದ್ದೀನಿ. ಎರಡನೇದು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ನಾನು ನೀವು ನೋಡಬೇಕು ಅಂತಂದರೆ, ನಾನು ಹಳ್ಳಿಗೆ ಹೋದರೆ ಗೊತ್ತಾಗ್ಬಿಡ್ತೈತೆ, ಸಣ್ಣ ಪುಟ್ಟ ನಾನು ಚೇತರಿಸ್ಕೊಂಡ್ಬಿಡೋದು. ನಾನು ಮೀಡಿಯಾ ಕೆಲಸ ಮಾಡ್ಕೊಂಡಲ್ದೇ ಇವತ್ತವರೆಗೂ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಅಲ್ಲೆಲ್ಲೋ ಸಣ್ಣ ಪುಟ್ಟ ಕಮಿಷನ್ ಸಿಕ್ಕಿದ್ರೆ ಅಂಥವನ್ನು ಮಾಡಿಕೊಂಡು ಜೀವನ ನಡೆಸ್ಕೊಬೇಕಲ್ಲ, ಆ ಕೆಲಸಗಳು ಮಾಡ್ಕೊಂಬಂದಿರ್ತಕ್ಕಂಥದ್ದು. ಆದರೆ ಅನ್ಯಾಯ ದುಡ್ಡನ್ನು, ಒಬ್ಬರಿಗೆ ಮೋಸ ಮಾಡಿದ ದುಡ್ಡನ್ನು ಈ ಥರ ದುಡ್ಡನ್ನು ಲೈಫಲ್ಲಿ ನಾನು ತೊಗೊಂಡು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ, ಉಡ್ಸಿರೋದೇನು ಉಲ್ ತಿನ್ಸಲ್ಲ, ಆಯಿತಾ, ಬದುಕ್ತೀವಿ. ಬಟ್ ಇಂಥ ಗಂಭೀರ ವಿಚಾರ ಮಾಡಿದಾಗ ಹೆಂಡ್ತಿ ಮಕ್ಕಳು ಫ್ಯಾಮಿಲಿ ಅವ್ರ ಮನಸ್ಸೇನಾಗಬಾರ್ದು, ಜೊತೆಗೆ ಇವತ್ತು ಅವ್ರಿಗೆ ಹರಾಸ್ಮೆಂಟ್ ಆಗ್ತಾಯಿದೆ. ಇಲ್ಲಿ ಹಿಂಸೆ ಅನುಭವಿಸ್ಬೇಕಿರ್ತಕ್ಕಂಥದ್ದು ಆ ವ್ಯಕ್ತಿ ಮಾಡಬಾರ್ದು ಮಾಡಿರ್ತಕ್ಕಂಥ ನೀಚ ಕೆಲಸ ಅದು. ಅದನ್ನ ಬಿಟ್ಟು ಇವತ್ತು ಸಂಬಂಧದಲ್ಲಿರೋ ನಮ್ಮಂಥರು ನಮ್ಮಂಥ ಕುಟುಂಬಕ್ಕೆ ಹಿಂಸೆ ಆಗ್ತಾ ಇದೆ. ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಈ ಕೇಸಲ್ಲಿ ನನ್ನ ಪಾತ್ರ ಎಳ್ಳೋಷ್ಟು ಇಲ್ಲ, ಸದ್ಯದಲ್ಲೇ ಬರ್ತೀನಿ, ಬಂದು ನನಗೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾನು ತನಿಖಾಧಿಕಾರಿಗಳಿಗೆ ಒದಗಿಸ್ತೀನಿ. ಸದ್ಯದಲ್ಲೇ ನಾನು ನಿರ್ದೋಷಿ ಅಂತಕ್ಕಂಥದ್ದನ್ನು ತನಿಖಾಧಿಕಾರಿಗಳೇ ಹೇಳ್ತಾರೆ. ಓಕೆ, ಆರಂಭದ ದಿನಗಳಿಂದಲೂ ಕೂಡ ಒಂದಿಷ್ಟು ಸಂಶಯಗಳು ಈ ತನಿಖೆಯ ಬಗ್ಗೆ ಆವಾಗ ಆವಾಗ ಬರ್ತಾ ಇತ್ತು. ಯಾರನ್ನೋ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಏನೋ ನಡೀತಾ ಇದೆ ಅಂತ ಹೇಳಿ, ಯಾವುದೋ ದಿಕ್ಕಿನತ್ತ ತನಿಖೆ ನಡೀತಾ ಇದೆಯಲ್ಲ, ಯಾರು ಇದರಲ್ಲಿ ಇದ್ದಾರೋ ಅವ್ರು ಕೊಡುವಂಥ ಸ್ಟೇಟ್ಮೆಂಟ್ಗಳಿಗೆ ತಕ್ಕಂತೆ ಈ ಕೇಸ್ಗಳು ಹೋಗ್ತಾ ಇದೆಯಲ್ಲ ಅನ್ನೋ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಗೊತ್ತಿಲ್ಲ, ಈಗ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ಗಳು ಆಚೆ ಬರೋಕ್ಕೆ ಶುರುವಾಗಿದೆ. ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ತನಿಖೆ ಹೇಗೆ ಹೋಗ್ತಾ ಇದೆಯಾ ಅಥವಾ ತನಿಖೆ ಇನ್ನೊಂದು ರೀತಿಯಾದಂತಹ ಹಂತದಲ್ಲಿ ಹೋಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಈ ಕೇಸ್ನಲ್ಲಿ ಬೇರೆ 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 ಅಂತ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ. ಇವತ್ತಿಯ ಸ್ಟೇಟ್ಮೆಂಟ್ ಮೊದಲು ಬಂತು, ಅದಾದ ನಂತರ ಅವರ ಪೇರೆಂಟ್ಸ್ಗಳ ಸ್ಟೇಟ್ಮೆಂಟ್ ಬಂತು, ಅದಾದ ನಂತರ ಈಗ ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದ್ರು ಮಾಜಿ ಪತ್ರಕರ್ತರು, ಅವರೀಗ ಆಚೆ ಬಂದು ಮಾತನಾಡೋಕ್ಕೆ ಶುರು ಮಾಡಿದ್ದಾರೆ. ಮಾಜಿ ಸಚಿವರ ರಮೇಶ್ ಜಾರಕಿಹೊಳಿ ಅವರ ಇನ್ನು ರಾಸ್ಲೀಲ ಕೇಸ್ ಏನಿದೆ, ಆ ಕೇಸಲ್ಲಿ ಈಗ ನನ್ನ ಹೆಸರು ತಳ್ಕಾಕೊಂಡಿರ್ತಕ್ಕಂಥದ್ದು. ನನಗೆ ನಗ್ಬೇಕೋ ಸೀರಿಯಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಇಡೀ ಕೇಸಲ್ಲಿ ಇಲ್ಲೊಂದು ಕಡೆ ವ್ಯವಸ್ಥಿತವಾಗಿ ನನ್ನ ತಗ್ಲಾಕುವಂಥ ಒಂದು ಪ್ರಯತ್ನ ಅಥವಾ ಹುನ್ನಾರ ಆಗ್ತಾ ಇದೆ. ನಾನು ಏನಕ್ಕೆ ತನಿಖಾಧಿಕಾರಿಗಳ ಮುಂದೆ ಬಂದಿಲ್ಲ ಅಂತಂದರೆ, ನಾನು ಬಂದರೆ ಅಲ್ಲಿ ಏನಾಗುತ್ತೆ ಅನ್ನೋ ಕ್ಲಾರಿಟಿ ನನಗೆ ಇರೋ ಕಾರಣದಿಂದ ನಾನು ಬಂದಿಲ್ಲ. ಮೊದಲನೇದಾಗಿ ನಾನು ಕ್ಲಾರಿಫೈ ಮಾಡ್ತೀನಿ, ಈ ಒಂದು ಕೇಸ್ಗೂ ನನಗೂ ಸಂಬಂಧ ಇಲ್ಲ. ಆ ಹುಡುಗಿ ಜೊತೆ ನಂಗೆ ಟಚ್ಚಲ್ಲಿ ಸತ್ಯ, ಹುಡುಗಿ ನನ್ನ ಒಬ್ಬ ಪತ್ರಕರ್ತ ಆಗಿದ್ದರಿಂದ ನನಗೆ ಆ ಹುಡುಗಿ ಈ ಥರದ ಒಂದೇನೋ ಸಮಸ್ಯೆ, ಯಾವುದೋ ಯಾರೋ ನನ್ನ ಸ್ನೇಹಿತನ ಮುಖಾಂತರ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿದಾಗ, ಈ ಥರ ಒಂದು ಸಮಸ್ಯೆ ಆಗಿದೆ, ಮಾಜಿ ಸಚಿವರು ರಮೇಶ್ ಜಾರಕಿಹೊಳಿ ನಮಗೆ ಮೋಸ ಮಾಡಿದ್ದಾರೆ, ಹಂಗಾಗಿ ನ್ಯಾಯ ಕೊಡಿಸಿ ಸರ್ ಅಂತ ಕೇಳ್ಕೊಂಡ್ರು. ನಾನೇನು ಫುಟೇಜು ಅಥವಾ ಕ್ಲಿಪ್ಪಿಂಗ್ಸ್ ಆಡಿಯೋ ಕ್ಲಿಪ್ಪಿಂಗ್ಸು ಅಥವಾ ಏನಾದರೂ ಸಂಬಂಧಪಟ್ಟಂಥ ಎವಿಡೆನ್ಸ್ಗಳಿದ್ರೆ ತೊಗೊಂಬಾರಮ್ಮ ನೋಡೋಣ ಅಂತ ಹೇಳಿ, ಅಷ್ಟರಲ್ಲಿ ನನ್ನ ತಾಯಿಗೆ ಎಲ್ತ್ ಅಪ್ಸೆಟ್ ಇತ್ತು, ಜೊತೆಗೆ ನನ್ನ ಬೇರೆ ಬೇರೆ ಸಮಸ್ಯೆಗಳಿದ್ದರಿಂದ ನಾನು ತಲೆ ಕೆಡಿಸ್ಕೊಂಡು ಹೋಗಲಿಲ್ಲ. ಆ ಸಂಬಂಧಪಟ್ಟಂಗೆ ಒಂದು 15-20 ಇಂಟ್ರಾಕ್ಷನ್ಸ್ ಆ ಹುಡುಗಿ ಜೊತೆ ನನಗಾಗಿರ್ಬೋದು. ಅದ್ರ ಬೆನ್ನಲ್ಲೇ ನನಗೆ ಇತ್ತೀಚೆಗೆ ನನ್ನ ಮಗಳು ನಾಮಕರಣ ಬೇರೆ ಇತ್ತು, ಅವಾಗ ನಾಮಕರಣ ಇದ್ದಾಗ
ಹಿಂಗೆ ಕಾಲ್ ಮಾಡಿದಾಗ ಯಾಕೆ ಸರ್ ನಮ್ಮ ನೆಗ್ಲೆಕ್ಟ್ ಮಾಡಿದ್ದಾರೆ, ನಮಗೆ ನ್ಯಾಯ ಕೊಡ್ಸಾರ ಅಂತ ಕೇಳಿದಾಗ, ಇಲ್ಲಮ್ಮ ತಾಯಿಗೆ ಹೆಲ್ತಿಲ್ಲ, ಜೊತೆಗೆ ಮಗಳು ನಾಮಕರಣ ಬೇರೆ ಐತೆ, ಹಂಗಾಗಿ ನಾನು ಅದ್ರಲ್ಲಿ ಬ್ಯುಸಿ ಇದ್ದೀನಿ, ಮುಗಿಸ್ಕೊಂಡು ನಾನು ಮಾತಾಡ್ತೀನಿ, ನಿಂತಾಗೇನು ಡಾಕ್ಯುಮೆಂಟ್ಸು ಇಲ್ಲ ಅಂತ ಹೇಳ್ತಿ, ಅಲ್ಲಿ ಏನು ಮಾಡೋದು ನಾನು ಮಾತಾಡ್ತೀನಿ ಅಂತೇಳಿ. ನಮ್ಮ ನಾಮಕರಣ ಕರೆಯಲ್ವಾ ಅಂದರು, ಅದು ಬನ್ನಿ ಅಮ್ಮ ಅಂದೆ, ಅವರು ಕೂಡ ಬಂದು ಹೋದರು. ಇಷ್ಟು ಕತೆ ಇದು. ಆದರೆ ಈ ಕೇಸಲ್ಲಿ ಇವಾಗ ನಾನೇ ದೊಡ್ಡ ಸೂತ್ರಧಾರಿ, ನಾನೇನೋ ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟಿದ್ದೀನಿ ಅನ್ನೋ ಥರದಲ್ಲಿ ಈಗ ಬಿಂಬಿಸ್ತಿರ್ತಕ್ಕಂಥದ್ದು. ಒಂದು ಕ್ಲಾರಿಫೈ ಮಾಡ್ತೀನಿ, ಇಡೀ ಸಿ ಡಿ ಕೇಸು ಹೆಂಗೆ ರಿಲೀಸ್ ಆಯಿತು, ಏನಾಯಿತು, ಅಥವಾ ಹೆಂಗೆಲ್ಲ ಇವಾಗ ಅದು ವೈರಲ್ ಆಗ್ತಾ ಇದೆ, ನನಗೂ ನನ್ನ ಮೊಬೈಲ್ಗೆ ಅದು ವೈರಲ್ ಆಗಿ ಬಂದಮೇಲೆ ಗೊತ್ತಾಯಿದೆ ಈ ಥರ ಒಂದು ಸಿ ಡಿ ರಿಲೀಸ್ ಆಗಿದೆ, ವೈರಲ್ ಆಗಿದೆ, ಅಯ್ಯೋ ಈ ಹುಡುಗಿ ನಮ್ಮ ಹತ್ರ ಬಂದಿದ್ರಳಪ್ಪ ನೋಡೋದು ಈ ಥರದಲ್ಲಿ ಆಗೋಗಿದೆ ಅನ್ನೋ ಥರದಲ್ಲಿ ಅನಿಸಿದೆ ನನಗೆ. ಆವಾಗಲೇ ನನಗೂ ಕೂಡ ಗೊತ್ತಾಗಿದ್ದು ಈ ಕೇಸಲ್ಲಿ ನನ್ನ ಪಾತ್ರ ಅಥವಾ ಸಿ ಡಿ ರಿಲೀಸ್ ಆಗಿರೋದ್ರಲ್ಲಿ ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಪಾತ್ರನೂ ಇಲ್ಲ. ಒಂದು ಎರಡನೇದು, 5 ಕೋಟಿ 100 ಕೋಟಿ ಏನೋ ಪಾತ್ರನ ಇಲ್ಲ ಅಂತ ಬಂದಾಗ ಈ ಅಲಿಗೇಷನ್ಸ್ನ ಆನ್ಸರ್ ಮಾಡದೆ ಅಲ್ಲ, ಆದರೂ ಮಾಡ್ತೀನಿ. ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬಂದ್ಬಿಟ್ಟಿದೆ ಈಗ ಆರೋಪಗಳು, ಅದು ಕ್ಲಾರಿಫೈ ಮಾಡಬೇಕು ನಾನು. ಈ ಆರೋಪಗಳು ಏನು ಬಂದರೆ 5 ಕೋಟಿ 100 ಕೋಟಿ ಅಂತ ಹೇಳ್ತಿದ್ರಲ್ಲ, ನಾನು ಇವತ್ತರೆಗೂ 3 ವರ್ಷದಿಂದ ತೊಗೊಂಡ್ರು 5 ಲಕ್ಷ ರೂಪಾಯಿ ಲೋನ್ಗೆ ತಿಂಗಳ 15,000 ಇ ಎಮ್ ಐ ಕಟ್ತಿದ್ದೀನಿ. 15,000 ಇ ಎಮ್ಗೆ ಪ್ರತಿ ತಿಂಗಳು ನನ್ನ ಸ್ಯಾಲ್ರಿ ಬರೋದು ಲೇಟ್ ಆಯಿತು ಅಂತಂದರೆ ಎರಡೆರಡು ಸರಿ ಚೆಕ್ ಬೌನ್ಸ್ ಆಗ್ತಾಯಿದ್ದೆ ನಂದು. ಆಯಿತಾ, ಚೆಕ್ ಬೌನ್ಸ್ ಚಾರ್ಜನ್ನು ಕಡೋಗಿ ಕಟ್ಕೊತೀನಿ ನಾನು. ಕ್ರೆಡಿಟ್ ಕಾರ್ಡ್ಗಳಿಗೆ ಬಿಲ್ ಕಟ್ಟಕ್ಕೆ ದುಡ್ಡಿಲ್ಲದೆ ಪ್ರತಿ ತಿಂಗಳು ನಾನು ಇಂಟ್ರೆಸ್ಟ್ ಕಟ್ತೀನಿ ನಾನು, ಆ ಸ್ಟೇಜಲ್ಲಿದ್ದೀನಿ. ಇಷ್ಟೆಲ್ಲ ನೀವು ಹೇಳೋ ಥರ ಇದ್ಬಿಟ್ರೆ ಬೇರೆ ಥರ ಇರೋದು. ಇನ್ನೊಂದು ಕ್ಲಾರಿಫೈ ಮಾಡ್ತೀನಿ, ನಂದು ಭುವನಹಳ್ಳಿ, ಶಿರಾ ತಾಲೂಕು, ತುಮಕೂರು ಜಿಲ್ಲೆ, ಹಳ್ಳಿಲೇ ಇರೋದು, ಅಲ್ಲೇ ಹುಟ್ಟಿದ್ದು, ಅಲ್ಲೇ ಓದಿದ್ದು, ಅಲ್ಲೇ ಬೆಳೆದಿದ್ದು ನಾನು. ನಾನು ಹುಡ್ತಾಗೆ ನಮ್ಮ ಮನೆ ಇತ್ತು, ಅದೇ ಮನೆ ಇರೋದು. ಸ್ಟಿಲ್ ಇವತ್ತು ಕೂಡ ವರ್ಷಕ್ಕೋಸ್ಕರ ಮಳೆ ಬಂದಾಗ ಮನೆ ಸೋರ್ತೈತೆ, ಅದಕ್ಕೆ ವರ್ಷಕ್ಕೊಂದ್ಸಲಿ ಕರ್ಲಾಚ್ಬೇಕು ನಾವು. ಆಯಿತಾ, ಸೋರ್ಬಾರ್ದು ಅಂತ. ಇದೆಲ್ಲಾದ್ರ ಮಧ್ಯೆ ಇಷ್ಟಿಷ್ಟು ದೊಡ್ಡ ಅಲಿಗೇಷನ್ಸ್ ಆಯಿತು. ಒಂದು ವೇಳೆ ನಾನು ನೀವು ಹೇಳ್ತಿರ್ತಕ್ಕ ಸತ್ಯ ಅಂದ್ಬಿಟ್ರೆ, ಆಯಿತು 100 ಕೋಟಿ ತಂದುಕೊಟ್ಬಿಟ್ರೆ, ನಾನು ಇದನ್ನ ಅಲಿಗೇಷನ್ ನಾನೇ ಒಪ್ಕೊಂಬಿಟ್ಟು, ನಾನೇ ಬಂದು ಆಯ್ತು ನಾನೇ ಮಾಡಿಬಿಟ್ಟಿದ್ದೆ ಇಸ್ಕೊಂಬಿಟ್ಟೆ ಅಂದ್ಬಿಟ್ಟು ನಾನು ಒಪ್ಕೊಂಬಿಡ್ತೀನಿ ಬಂದ್ಬಿಡಿ, ಅಷ್ಟು ಅಮೌಂಟ್ ಕೊಟ್ಬಿಟ್ಟು ಹೇಳ್ತಾನೆ, ಈ ಕ್ಷಣಕ್ಕೂ ಬಂದು ಇಸ್ಕೊಂಬಿಡ್ತೀನಿ ನಾನು. ನನ್ನ ಲೈಫಲ್ಲಿ ಈ ಥರದ ಎಷ್ಟೊಂದು ಸ್ಟೋರಿಗಳು ಎಲ್ಲ ಮಾಡ್ಬಿಟ್ಟಿನಿ. ಈ ಥರದ್ದಲ್ಲ, ಬೇರೆ ಬೇರೆ ಸ್ಟಿಂಗ್ ಆಪರೇಷನ್ಸ್ ಮಾಡಿದ್ದೀವಿ, ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜ್ ಸ್ಟೋರಿಗಳು ಮಾಡಿದ್ದೀವಿ. ಆಯಿತಾ, ಅದ್ರ ಜೊತೆಗೆ ಎಷ್ಟೊಂದು ಸ್ಟೋರಿಗಳು ಮಾಡಿದ್ವಿ. ಈ ಇವತ್ತರೆಗೂ ಲೈಫಲ್ಲಿ ನನ್ನ ಕೆರಿಯರಲ್ಲಿ ಈ ಥರ ಅಲಿಗೇಷನ್ಸ್ ಎಲ್ಲೂ ಬಂದಿಲ್ಲ. ಜೊತೆಗೆ ಇವತ್ತೇನು ಈ ಕೇಸಲ್ಲಿ ಇನ್ನೂ ಕೇಸ್ ಬೇರೆ ಬೇರೆ ಎಲ್ಲ ತೋರಿಸ್ತಾ ಇದ್ರಲ್ಲ, ನನ್ನ ವಿರುದ್ಧ ಈಗ ಜಾರಕಿಹೊಳಿ 5 ಕೋಟಿ 100 ಕೋಟಿ ಅಂತವ್ರಲ್ಲ, 5 ರೂಪಾಯಿ ನಾನು ಕೇಳಿದಕ್ಕಂಥ ಸಣ್ಣ ಎವಿಡೆನ್ಸು, ನನ್ನ ಕಡೆಯಿಂದ ಅಪ್ರೋಚ್ ಆಗಿದ್ದೀನೋ ಇಲ್ಲ ಏನಾದರೂ ಇತ್ತು ಅಂತಂದರೆ ಅದನ್ನು ತೋರಿಸಿದ್ರೆ ನೀವು ಕೊಡೋ ಶಿಕ್ಷಣ ಇವತ್ತೇ ಬಂದು ಅನುಭವಿಸೋಕ್ಕೂ ನಾನು ನಡೀತೀನಿ. ಒಂದು ಜೊತೆಗೆ ನನ್ನ ನಾಮಕರಣ ಆಯಿತು, ನಾಮಕರಣಕ್ಕೆ ಆ ಹುಡುಗಿ ಬಂದಿದ್ರು ಅಂತ ನಾನು ಹೇಳಿದೆ. ಆ ಹುಡುಗಿ ನನಗೆ ಬ್ಯುಸಿ ಇದ್ದಾಗ ಹಿಂಗೇನು ಕೇಳಿದ್ ನಾವು ಬರಬಾರ್ದ ಸರ್ ಅಂತ ಕೇಳಿದ್ರು. ಅದು ಕೈಯೋ ಅದರಲ್ಲಿ ನಮ್ಮ ಬಾರಮ್ಮ ಅಂತ ಅಂದೆ. ಆಕೆ ಮತ್ತು ಯಾರೋ ಅವ್ರು ಒಂದು 3-4 ಜನ ಫ್ರೆಂಡ್ಸ್ ಯಾರೋ ಬಂದು ಹೊರಟೋದ್ರು. ಆ ನಾಮಕರಣದಲ್ಲಿ ಇನ್ನೂ ತುಂಬ ತುಂಬ ದೊಡ್ಡ ದೊಡ್ಡ ನಾಯಕರಲ್ಲೇ ಬಂದಿದ್ದರು. ಅದರಲ್ಲಿ JDS ಅವರು ಇದ್ದರು, BJP ಅವರು ಇದ್ದರು, ಕಾಂಗ್ರೆಸ್ ಅವರು ಇದ್ದರು, ಜೊತೆಗೆ ಸೊಸೈಟಿಲಿ ಇರ್ಕಂಥ ಇನ್ನೂ ಪ್ರಮುಖ ಗಣ್ಯರೆಲ್ಲ ಇದ್ರು ಅದರೊಳಗೆ. ಹಂಗಂತ ಇವತ್ತು ಅದೆಲ್ಲವನ್ನು ಬಿಟ್ಟು ಇನ್ನೊಬ್ಬರು ಯಾರೋ ಜೊತೆಗೂ ಲಿಂಕ್ ಮಾಡೋದ ಪ್ರಯತ್ನ ಆಗ್ತಾ ಇದೆ. ಅಂದರೆ ಓವರಾಲು ಈ ಕೇಸಲ್ಲಿ ಒಂದು ಹೆಣ್ಮಗಳಿಗೆ ಒಂದು ಅನ್ಯಾಯ ಆಗಿದೆ. ಅದ್ರ ಬಗ್ಗೆ ಪತ್ರಕರ್ತನಾಗ ಲೆಕ್ಕ ನಾನು ಹೆಂಗೆ ಗೊತ್ತಾ, ನಾನು ಬ್ಯುಸಿ ಇದ್ರು ನಾನು ನ್ಯಾಯ ಕೊಡಿಸ್ಬೇಕಿತ್ತು ಆವಾಗಲೇ ನಾನು ಸಾಧ್ಯ ಆದರೆ ಏನಿದೆಯೋ ಅದನ್ನು. ಬಟ್ ಏನು ಎವಿಡೆನ್ಸ್ ಅಲ್ಲಿ ನಾನು ಸುಮ್ಮನಾದೆ, ಯಾಕಂದ್ರೆ ಸುಮ್ಮ ಸುಮ್ಮನೆ ಅಲಿಗೇಷನ್ಸ್ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತಿರ್ತಕ್ಕಂಥ ವಿಚಾರ ಅದು. ಆದರೆ ಅದಾದಮೇಲೆ ಸಡನ್ ಆಗಿ ಈ ಥರ ವೀಡಿಯೋ ಬರೋಳಾಗಿ ಇವೆಲ್ಲ ಆಗೋಗ್ಬಿಟ್ಟವೆ. ಅದ್ರ ಮಧ್ಯದಲ್ಲಿ ನಾನು ಇಂಟ್ರಾಕ್ಟ್ ಆಗಿ ಹುಡುಗಿದ ಮಾಡಿರೋ ಕಾರಣಕ್ಕೆ ನನ್ನ ಈ ಕೇಸಲ್ಲಿ ತಗ್ಲಾಕುವಂಥ ಕೆಲಸ ಆಗ್ತಾನೆ ಏನು ಅರ್ಥ ಅದು. ಬಟ್ ಈಗ ನಾನು ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಡ್ತಾ ಇದ್ದೆ ನೋಟಿಸ್ಗೆ. ಬಟ್ ಅಲ್ಲಿ ಆಲ್ರೆಡಿ ಯಾವ ರೀತಿ ವ್ಯವಸ್ಥೆ ಆಗುತ್ತೆ, ಹೆಂಗೆ ನಮ್ಮನ್ನು ತಗ್ಲಾಕ್ಬೇಕು ಅಂತ ಒಂದು ಅಲ್ಲಿ ಪ್ಲ್ಯಾನ್ ಆಗೈತೆ, ಇದೆಲ್ಲವೂ ಗೊತ್ತಿರೋದಕ್ಕೆ ಅಲ್ಲಿ ಏನಾಗುತ್ತೆ ನಾನು ಬಂದೆ ಅಂತ ಗೊತ್ತಿರೋದಕ್ಕೆ ನನಗೆ ಬಂದಿಲ್ಲ. ಇನ್ನೊಂದು 5 ದಿನ ಅಥವಾ ಒಂದು 8 ದಿನದಲ್ಲಿ ತನಿಖಾಧಿಕಾರಿಗಳ ಮುಂದೆ ಬರ್ತೀನಿ. ಅವರ ತನಿಖೆ ನಂತರ ಸತ್ಯಾಸತ್ಯ ಆಚೆ ಬಂದೇ ಬರ್ತೈತೆ, ಬರಲಿ. ಇನ್ನು ಈ ಕೇಸಲ್ಲಿ ಒಂದು ಹೆಣ್ಮಗ್ಳಿಗೆ ಅನ್ಯಾಯ ಆಗೈತೆ, ಆ ಹುಡುಗಿ ಶೋಷಿತೆ, ವಿಕ್ಟಿಮ್ ಆ ಹುಡುಗಿ. ಆದರೆ ಇಲ್ಲಿ ಎಲ್ಲ ಬಿಂಬಿಸ್ತಾ ಇರ್ತಕ್ಕಂಥದ್ದು ಹೆಂಗೆ ಅಂತಂದರೆ, ರಮೇಶ್ ಜಾರಕಿಹೊಳಿ ಅವ್ರನ್ನ ವಿಕ್ಟಿಮ್ ಅಂತಲ್ಲಿ ಬಿಂಬಿಸ್ತಿದ್ದಾರೆ. ಆ ಹುಡುಗಿ ಲೈಫ್ ಏನು ಹೋಗಲಿ, 24, 25, 26 ವರ್ಷ ಇರ್ಬೋದೇನೋ, ಆ ಹುಡುಗಿನ ಅಕ್ಯೂಸ್ ಥರದಲ್ಲಿ ಬಿಂಬಿಸ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಆ ಹುಡುಗಿನ ಯಾವ ರೀತಿ ಅಂದರೆ, ಆತ ಕನ್ನಡಿಗರ ಬಗ್ಗೆ ಅವಮಾನ ಮಾಡಿ ಮಾತಾಡಿರ್ತಕ್ಕಂಥ ನಾಡದ್ರೋಹಿ ಆತ ನೋಡಿಕೊಂಡ್ರೆ. ಜೊತೆಗೆ ಆ ಹುಡುಗಿ ಪರವಾಗಿ ನಿಲ್ತಕ್ಕಂಥದ್ದು ನಮ್ಮ ಧರ್ಮ ಅದು. ಆಯಿತಾ, ನಮ್ಮ ಅಭಿವ್ಯಕ್ತಿ ಸ್ವತಂತ್ರ ಅದು, ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕದು. ಒಬ್ಬ ಶೋಷಿತರ ಮಹಿಳೆಯರು ಶೋಷಿತ ವ್ಯಕ್ತಿ ಪರವಾಗಿ ನಿಲ್ಬೇಕಿರ್ತಕ್ಕಂಥ ನಮ್ಮ ಹಕ್ಕದು. ಅದನ್ನು ಬಿಟ್ಬಿಟ್ಟು ಆಕೆಯೇ ವಿಕ್ಟಿಮ್ ಥರದಲ್ಲಿ ಇದ್ದೋಳನ್ನ ಅಕ್ಯೂಸ್ ಥರ ತೋರಿಸ್ಕೊಂಡು ಏನೆಲ್ಲ ಆಗ್ತದೆ ಅಂದರೆ, ಈತನ ಪ್ರಭಾವ ಏನು ಹೆಂಗಿರ್ಬೋದು, ಅಥವಾ ಈತ ಯಾವ ರೀತಿ ಈ ಕೇಸಲ್ಲಿ ನಮ್ಮನ್ನೆಲ್ಲ ತಗ್ಲಾಕ್ಬೇಕು ಅಂತ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಷಡ್ಯಂತ್ರ ಮಾಡ್ತಿರಬಾರ್ದು, ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಅಲ್ಲಿ. ಹಂಗಾಗಿ ನಾನು ಇದೆಲ್ಲವನ್ನು ಬರ್ತೀನಿ, ತನಿಖಾಧಿಕಾರಿಗಳ ಮುಂದೆ ಬಂದು ಹಾಜರಾಗ್ಬಿಟ್ಟು ಎಲ್ಲವನ್ನು ಕ್ಲಾರಿಟಿಯನ್ನು ಕೊಡ್ತೀನಿ ನಾನು. ಫೈನಲ್ ಹೇಳೋದೇನಂತಂದರೆ, ಇಡೀ ಕೇಸು ಸಿ ಡಿ ಹೆಂಗೆ ರಿಲೀಸ್ ಆಯಿತು, ಏನಾಯಿತು, ಎತ್ತಾಯಿತು, ಆ ಸಿ ಡಿ ಹೆಂಗೆ ಆಸೆ ಬಂತು, ಇದಕ್ಕೆ ನಾನು ಹೇಳ್ತೀನಲ್ಲ, ನನ್ನ ಒಂದು 7 ಪಾತ್ರ ಈ ಕೇಸ್ನಲ್ಲಿ ಇಲ್ಲ.
ಇನ್ನು ಈ ಪಾತ್ರನ ಇಲ್ಲ ಅಂದಾಗ ದುಡ್ಡಿನ ವಿಚಾರ ಮಾತಾಡಬಾರ್ದು, ಅಲಿಗೇಷನ್ಸ್ ಬಂದಿದೆ ಅಲ್ಲೂ ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಎವಿಡೆನ್ಸ್ ಸಿಕ್ಕಿದ್ರು ಕೂಡ ಏನು ಶಿಕ್ಷೆ ಕೊಟ್ಟರು ಅನುಭವಿಸೋಕೆ ನಾನು ರೆಡಿದ್ದೀನಿ. ಎರಡನೇದು ನನ್ನ ಫೈನಾನ್ಷಿಯಲ್ ಸ್ಟೇಟಸ್ನ ನೀವು ನೋಡಬೇಕು ಅಂತಂದರೆ ನಾನು ಹಳ್ಳಿಗೆ ಹೋದ್ರೆ ಗೊತ್ತಾಗ್ಬಿಡ್ತೈತೆ. ಸಣ್ಣ ಪುಟ್ಟ ನಾನು ಚೇತರಿಸ್ಕೊಂಡ್ಬಿಡೋದು, ನಾನು ಮೀಡಿಯಾ ಕೆಲಸ ಮಾಡ್ಕೊಂಡಲ್ದೇ ಇವತ್ತವರೆಗೂ ನಾನು ಬೇರೆ ಬೇರೆ ಸಣ್ಣ ಪುಟ್ಟ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಅಲ್ಲೆಲ್ಲೋ ಸಣ್ಣ ಪುಟ್ಟ ಕಮಿಷನ್ ಸಿಕ್ಕಿದ್ರೆ ಅಂಥವನ್ನು ಮಾಡಿಕೊಂಡು ಜೀವನ ನಡೆಸ್ಕೊಬೇಕಲ್ಲ, ಆ ಕೆಲಸ ಮಾಡ್ಕೊಂಬಂದಿರ್ತಕ್ಕಂಥದ್ದು. ಆದರೆ ಅನ್ಯಾಯ ದುಡ್ಡನ್ನು, ಒಬ್ಬರು ಮೋಸ ಮಾಡಿದ ದುಡ್ಡನ್ನು ಈ ಥರ ದುಡ್ಡನ್ನು ಲೈಫಲ್ಲಿ ನಾನು ತೊಗೊಂಡು ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಹುಟ್ಟಿಸಿರೋದೇನು ಹುಲ್ ತಿನ್ಸಲ್ಲ ಆಯ್ತಾ, ಬದುಕ್ತೀವಿ. ಬಟ್ ಇಂಥ ಗಂಭೀರ ವಿಚಾರ ಮಾಡಿದಾಗ ಹೆಂಡತಿ ಮಕ್ಕಳು ಫ್ಯಾಮಿಲಿ ಅವ್ರ ಮನಸ್ಸೇನಾಗಬಾರ್ದು, ಜೊತೆಗೆ ಅವ್ರಿಗೆ ಹರಾಸ್ಮೆಂಟ್ ಆಗ್ತಾ ಐತೆ. ಇಲ್ಲಿ ಹಿಂಸೆ ಅನುಭವಿಸ್ಬೇಕಿರ್ತಕ್ಕಂಥದ್ದು ಆ ವ್ಯಕ್ತಿ ಮಾಡಬಾರ್ದು ಮಾಡಿರ್ತಕ್ಕಂಥ ನೀಚ ಕೆಲಸ ಅದು. ಅದನ್ನು ಬಿಟ್ಟು ಇವತ್ತು ಸಂಬಂಧದಲ್ಲಿರೋ ನಮ್ಮಂಥವ್ರು ನಮ್ಮಂಥ ಕುಟುಂಬಕ್ಕೆ ಹಿಂಸೆ ಆಗ್ತಾ ಇದೆ. ದಯವಿಟ್ಟು ನಾನು ಹೇಳ್ತೀನಿ ಕೇಳಿ, ಈ ಕೇಸಲ್ಲಿ ನನ್ನ ಪಾತ್ರ ಎಳ್ಳೋಷ್ಟು ಇಲ್ಲ. ಸದ್ಯದಲ್ಲೇ ಬರ್ತೀನಿ, ಬಂದು ನನಗೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ನಾನು ತನಿಖಾಧಿಕಾರಿಗಳಿಗೆ ಒದಗಿಸ್ತೀನಿ. ಸದ್ಯದಲ್ಲೇ ನಾನು ನಿರ್ದೋಷಿ ಅಂತಕ್ಕಂಥದ್ದನ್ನು ತನಿಖಾಧಿಕಾರಿಗಳು ಹೇಳ್ತಾರೆ. ಸೊ ಎಲ್ಲ ಪಾಯಿಂಟ್ಸ್ಗಳನ್ನು ಕೇಳಿದಾಗ ಯಾರು ಸತ್ಯ ಯಾರು ಸುಳ್ಳು ಹೇಳ್ತಾ ಇದ್ದಾರೆ, ಈ ಕೇಸ್ ಏನು ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಒಂದಂತೂ ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಳ್ತಾ ಇರೋದು ನನ್ನ ಯಾವ ಹಸ್ತಕ್ಷೇಪವೂ ಕೂಡ ಈ ವಿಚಾರದಲ್ಲಿಲ್ಲ, ಬಟ್ ಕಾಂಟ್ಯಾಕ್ಟ್ ಆಗಿರೋದು ನಿಜ ಅಂತ ಹೇಳಿದ್ದಾರೆ ಅಷ್ಟೇ.